ತಮಿಳ್ನಾಡು ರಾಜಕೀಯದಲ್ಲಿ ಹೊಸ ಸಂಘರ್ಷ ಮಂತ್ರಿಯನ್ನ ವಜಾ ಮಾಡಿ ಟರ್ನ್ ಒಡೆದಿದ್ದೇಕೆ ಗವರ್ನರ್ ಗವರ್ನರ್ ರವಿ ವಿರುದ್ಧ ಆಕ್ರೋಶ ಸ್ಟಾಲಿನ್ ಪರ ನಿಂತಿದ್ದೇಕೆ ಬಿಜೆಪಿ ತಮಿಳುನಾಡಿನ ರಾಜಕೀಯ ದಿನೇ ದಿನೇ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಕಳೆದ ತಮಿಳುನಾಡು ಸರ್ಕಾರ ರಚನೆ ಆಗಿ ಅಲ್ಲಿಗೆ ಅವರು ಗವರ್ನರ್ ಆಗಿ ಆಯ್ಕೆ ಆದ ಬಳಿಕ ಗವರ್ನರ್ ವರ್ಸಸ್ ತಮಿಳ್ನಾಡು ಸರ್ಕಾರ ಅಂದ್ರೆ ಗವರ್ನರ್ ವರ್ಸಸ್ ಸಿಎಂ ಸ್ಟಾಲಿನ್ ನಡುವೆ ಒಂದು ರೀತಿ ಮುಸುಕಿನ ಗುದ್ದಾಟ ಆಗ್ತಾನೆ ಇತ್ತು ಸ್ಟಾಲಿನ್ ಯಾವುದೇ ಒಂದು ನಿರ್ಧಾರಗಳು ಕೈಗೊಂಡರೂ ಕೂಡ ರಾಜ್ಯಪಾಲರು ಅಂಕಿತ ಆಗೋದಕ್ಕೆ ವೆಯ್ಟ್ ಇದ್ರು ಕೆಲವೊಂದಿಷ್ಟು ಬಿಲ್ಗಳನ್ನು ಎರಡೆರಡು ಬಾರಿ ಕಳಿಸಿದ ಉದಾಹರಣೆಗಳು ಕೂಡ ಇದ್ದಾವೆ ಸ್ಟಾಲಿನ್ ಅದು ತಮಿಳಿನ ತಮಿಳ್ನಾಡು ವಿಚಾರವಾಗಿ ಭಾಷೆ ವಿಚಾರವಾಗಿ ತಮಿಳ್ನಾಡು ಇಬ್ಬಾಗ ವಿಚಾರವಾಗಿ ಹಿಂದಿ ಹೇರಿಕೆ ವಿಚಾರವಾಗಿ ಇದೆಲ್ಲದರಲ್ಲೂ ಕೂಡ ಗವರ್ನರ್ ರವಿ ವರ್ಸಸ್ ಸಿ ಎಂ ಸ್ಟಾಲಿನ್ ಅಂದರೆ ಗವರ್ನರ್ ವರ್ಸಸ್ ಡಿ ಎಂ ಕೆ ಸರ್ಕಾರ ಆಗಿ ಮಾರ್ಪಟ್ಟಿತ್ತು ಸರ್ಕಾರ ಏನೇ ಮಾಡಿದ್ರು ಗವರ್ನರ್ ಟೀಕೆ ಮಾಡ್ತಾಯಿದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾಯಿತ್ತು ಗವರ್ನರ್ ಕೆಲವೊಂದಿಷ್ಟು ಇಂಗ್ಲೀಷ್ ವಾಹಿನಿಗಳ ಡಿಬೇಟ್ನಲ್ಲಿ ಪಾಲ್ಗೊಳ್ಳುವಂತಾಗೋಯ್ತಲ್ಲ ಅನ್ನೋ ಒಂದು ಟೀಕೆ ಕೂಡ ವ್ಯಕ್ತವಾಗಿತ್ತು ಗವರ್ನರ್ ರವಿ ವಿರುದ್ಧ ಕೆಲವೊಂದಿಷ್ಟು ಅಸಮಾಧಾನ ಕೂಡ ವ್ಯಕ್ತ ಆಗ್ತಾಯಿತ್ತು ಆದರೆ ಇದೀಗ ಮತ್ತೊಂದು ರಾಜಕೀಯ ನಡೆ ಗವರ್ನರ್ ಅವರ ನಡೆ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿದೆ ಸ್ವತಃ ಬಿ ಜೆ ಪಿ ನಾಯಕರು ಗವರ್ನರ್ ರವಿಯವರ ನಡೆಯನ್ನು ವಿರೋಧ ಮಾಡಿದ್ದಾರೆ ಟೀಕಿಸಿದ್ದಾರೆ ಈ ವಿಚಾರದಲ್ಲಿ ಸ್ಟಾಲಿನ್ ಪರ ಡಿ ಎಂ ಕೆ ಪರ ಬಿ ಜೆ ಪಿ ನಾಯಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದೇನಪ್ಪ ಅಂದರೆ ತಮಿಳುನಾಡು ಸರ್ಕಾರದಲ್ಲಿ ಸೆಂಥಿಲ್ ಅಂದರೆ ಡಿ ಎಮ್ ಕೆ ಸಿ ಎಮ್ ಸ್ಟಾಲಿನ್ ಅವರ ಸರ್ಕಾರದಲ್ಲಿ ಸೆಂಥಿಲ್ ಕೂಡ ಸಚಿವರಾಗಿದ್ದರು ಆದರೆ ಅವರು ಈಗ ಜೈಲಲ್ಲಿದ್ದಾರೆ ಅಕ್ರಮ ಹಣ ಸಂಪಾದನೆ ವಿಚಾರವಾಗಿ ಅವ್ರ ಮೇಲೆ ಸಿ ಬಿ ಐ ಮತ್ತು ಐ ಟಿ ಅದಾದ ನಂತರ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಆದರೆ ಅರೆಸ್ಟ್ ಆಗಿದ್ದರೂ ಕೂಡ ಅವರಿಗೆ ಯಾವುದೇ ಒಂದು ಖಾತೆಯನ್ನು ಹಂಚದೆ ಖಾತೆಯೇ ವಾಪಸ್ ತಗೊಂಡು ಸಚಿವರಾಗಿಯೇ ಉಳಿಸ್ಕೊಂಡಿದ್ರು ಸಿ ಎಂ ಸ್ಟಾಲಿನ್ ಆದರೆ ಇದ್ದಕ್ಕಿದ್ದಂತೆ ಗವರ್ನರ್ ರವಿ ಅವರು ಸಿ ಎಂ ಸ್ಟಾಲಿನ್ನ ಗಮನಕ್ಕೂ ತಾರದಂತೆ ಸಚಿವ ಸ್ಥಾನದಿಂದ ಸೆಂಥಿಲ್ ಅವರನ್ನು ವಜಾ ಮಾಡಿ ಆದೇಶವನ್ನು ಹೊರಡಿಸಿದ್ರು ಬಹುಶಃ ಕಳೆದ ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ಈ ರೀತಿಯಾದ ಘಟನೆ ಭಾರತದ ಯಾವುದೇ ಒಂದು ರಾಜ್ಯದಲ್ಲಿ ಆಗಿರಲಿಲ್ಲ ಒಂದು ವೇಳೆ ಆಗಿದ್ದರೂ ಕೂಡ ಗವರ್ನರ್ ಒಬ್ಬ ಸಚಿವನನ್ನು ವಜಾ ಮಾಡುವ ಅಧಿಕಾರ ಗವರ್ನರ್ಗೆ ಇದೆ ಇಲ್ಲ ಅಂತಲ್ಲ ಆದರೆ ವಜಾ ಮಾಡುವ ಮುನ್ನ ಸಂಬಂಧಪಟ್ಟಂತಹ ಸಿ ಎಮ್ಗೆ ಗೌರ್ನರ್ ತಿಳಿಸಬೇಕಾಗಿತ್ತು ಆದರೆ ಸಿ ಸ್ಟಾಲಿನ್ ಗಮನಕ್ಕೂ ತಾರದೆ ಸ್ವತಃ ರಾಜ್ಯಪಾಲರೇ ವಜಾ ಮಾಡಿದರು ಸೇಂತಿಲ್ ಅವರನ್ನು ಇದು ವಿವಾದಕ್ಕೆ ಕಾರಣ ಆಯಿತು ಯಾಕೆ ಈ ಥರ ಮಾಡಿದ್ರು ಸ್ವತಃ ರಾಜ್ಯಪಾಲರ ವಿರುದ್ಧ ಬಿ ಜೆ ಪಿ ನಾಯಕರು ಕೂಡ ವಾಗ್ದಾಳಿಯನ್ನು ಮಾಡಿದ್ರು ರಾಜ್ಯಪಾಲರ ವಜಾ ಆದೇಶ ಸರಿ ಇಲ್ಲ ಈ ರೀತಿಯಾಗಿ ಮಾಡೋದು ಸಂವಿಧಾನಕ್ಕೆ ಅಗೌರವವನ್ನು ಸೂಚಿಸುತ್ತೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಕ್ಕೆ ಅವಮಾನ ಮಾಡದಂತೆ ರಾಜ್ಯಪಾಲರ ಈ ಆದೇಶ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಯಿತು ಸೊ ಬಿ ಜೆ ಪಿ ನಾಯಕರು ಕೂಡ ರವಿ ಅವರ ಈ ಒಂದು ಆದೇಶವನ್ನು ವಿರೋಧ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಡಿ ಎಮ್ ಕೆ ಬಿ ಜೆ ಪಿ ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಗವರ್ನರ್ ಅವರ ಆದೇಶವನ್ನು ವಾಪಸ್ ಪಡ್ಕೊಂಡ್ರು ಸೊ ಯಾಕಿದರ ಮಾಡಿದ್ರು ಅಂದರೆ ಗವರ್ನರ್ ರವಿ ವರ್ಸಸ್ ಡಿ ಎಂ ಕೆ ಸರ್ಕಾರದ ನಡುವೆ ಒಂದು ರೀತಿಯ ಶೀತಲ ಸಮರ ಮುಸುಕಿನ ಗುದ್ದಾಟ ಆಗಾಗ ನಡ್ಕೊಂಡು ಬರ್ತಾನೆ ಇದೆ ಇದೇನು ಹೊಸದೇನಲ್ಲ ಸೊ ಅದಕ್ಕೆ ಸೆಂಥಿಲ್ ಅವರನ್ನು ವಜಾ ಮಾಡಿ ಹೆಸರುಗಳಿಸಬಹುದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರಬಹುದು ನನಗೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ರಂತೆ ಇರಬಹುದು ಅನ್ನೋ ಒಂದು ಚರ್ಚೆ ಇತ್ತು ತಮಿಳ್ನಾಡು ರಾಜಕಾರಣದಲ್ಲಿ ಈಗ ಅದೇ ಆಗ್ತಾಯಿದೆ ಗವರ್ನರ್ ಅವರು ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಮಾಡ್ಕೊಂಡಂತೆ ಆಗಿದೆ ಅವರು ಇದರಿಂದ ನನಗೆ ಹೆಸರು ಬರುತ್ತೆ ಅಂದ್ಕೊಂಡಿದ್ರು ಖ್ಯಾತಿ ಆಗ್ತೀನಿ ಅನ್ಕೊಂಡಿದ್ರು ಆದರೆ ಅವರು ಇದರಿಂದ ಖ್ಯಾತಿ ಆಗೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿ ಗವರ್ನರ್ ಅನ್ನೋ ಒಂದು ಹಣೆ ಪಟ್ಟಿಗೆ ಸಿಕ್ಕಿಕೊಂಡ್ರು ಕಳೆದ ಮೂವತ್ತೈದು ನಾಲ್ಕು ವರ್ಷಗಳಿಂದ ಈ ರೀತಿಯಾದಂಥ ಒಂದು ಆದೇಶ ಯಾವ ರಾಜ್ಯದಲ್ಲೂ ದೇಶದಲ್ಲಿ ಆಗಿರಲಿಲ್ಲ ಬೇಕಾಗಿತ್ತ ರವಿಯವರಿಗೆ ಇದು ಅನ್ನೋ ಒಂದು ಚರ್ಚೆ ಆಗ್ತಾಯಿತ್ತು ಉದ್ದೇಶಪೂರ್ವಕವಾಗಿಯೇ ಡಿ ಎಮ್ ಕೆ ಸರ್ಕಾರವ್ರಿಂದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಗವರ್ನರ್ ಅವರು ಈ ಥರ ಆದೇಶ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಶುರುವಾಗ್ತಾಯಿದೆ ಇದೆಲ್ಲವೂ ಒಂದು ಕಡೆ ಆದರೆ ಅಚ್ಚರಿ ಎನ್ನುವಂತೆ ಬಿ ಜೆ ಪಿ ನಾಯಕರು ಈ ಒಂದು ಗವರ್ನರ್ ನಡೆಯನ್ನು ವಿರೋಧವನ್ನು ವ್ಯಕ್ತಪಡಿಸಿರೋದು ಕೂಡ ಒಂದು ಡಿ ಎಮ್ ಕೆಗೆ ಅಚ್ಚರಿಯನ್ನು ಉಂಟು ಮಾಡಿದೆ ಏನಪ್ಪ ಇದು ಅವರೇ ಆಯ್ಕೆ ಮಾಡಿ ಅವರೇ ನೇಮಕ ಮಾಡಿದಂಥ ಗೌರ್ನರು ಇವತ್ತು ಬಿ ಜೆ ಪಿ ನಾಯಕರೇ ಗೌರ್ನರ್ ವಿರುದ್ಧ ಟೀಕೆ ಮಾಡ್ತಿದ್ದಾರಲ್ಲ ಏನೋ ಎಲ್ಲೋ ಉಲ್ಟಾ ಹೊಡೆದ್ ಕಾಣಿಸ್ತಿದೆಯಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಡಿ ಎಂ ಕೆ ಪರವಾಗಿ ಬಿ ಜೆ ಪಿ ನಾಯಕರು ನಿಂತ್ಕೊಳ್ಳೋದು ಸಾಧ್ಯನ ಇದು ಅನ್ನೋ ಥರ ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಒಟ್ಟಿನಲ್ಲಿ ಗವರ್ನರ್ ಅವರ ಈ ಒಂದು ಆದೇಶ ವಜಾ ಮಾಡಿದ್ರು ಏನು ಆದೇಶ ಇತ್ತು ಅದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾದ ಬೆನ್ನಲ್ಲೇ ಆ ಆದೇಶವನ್ನು ವಾಪಸ್ ತಗೊಂಡಿದ್ರೆ ಸೆಂಥಿಲ್ ಈಗ ಸಚಿವರಾಗಿಯೇ ಇದ್ದಾರೆ ಸೊ ಬಿ ಜೆ ಪಿಯ ನಡೆ ಡಿ ಎಂ ಕೆಗೆ ಒಂದು ರೀತಿ ಶಾಕಿಂಗು ರಾಜ್ಯಪಾಲರ ನಡೆಗೆ ಎಲ್ಲ ಕಡೆ ಟೀಕೆ ವ್ಯಕ್ತ ಆಗ್ತಾಯಿದೆ ನಿಮ್ಮ ಪ್ರಕಾರ ಸಚಿವರನ್ನು ವಜಾ ಮಾಡಿದ್ದು ಸರಿನಾ ಗವರ್ನರ್ ಅದು ಸಿ ಎಮ್ ಗಮನಕ್ಕೂ ತಾರದೆ ನಿಮ್ಮ ಪ್ರಕಾರ ಗವರ್ನರ್ ಮಾಡಿದ್ದು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ